ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಮತ್ತು ಬಿಜೆಪಿ ನೇತೃತ್ವದ ಎನ್ ಡಿಎಲ್ಲಿ ಸೀಟು ಹಂಚಿಕೆಯ ಕಸರತ್ ನಡೀತಾ ಇದೆ ಆಡಳಿತ ರೂಢ ಜೆಎಂಎಂ ನೇತೃತ್ವದ ಇಂಡಿಯಾ ಮೈತ್ರಿಯಿಂದ ಅಧಿಕಾರವನ್ನ ಮರಳಿ ಪಡೆಯೋಕೆ ಎನ್ ಡಿಎ ಒಗ್ಗೂಡ್ಬೇಕಾಗಿದೆ ಎನ್ ಡಿಎ ಒಳಗಿನ ಸೀಟು ಹಂಚಿಕೆಯ ಬಿಕ್ಕಟ್ಟು ಬಗೆಹರಿದ್ರೆ ಈ ಬಾರಿ ಜಾರ್ಖಂಡ್ ನಲ್ಲಿ ಅಧಿಕಾರ ಹಿಡಿಯುವ ಭರವಸೆಯನ್ನು ಸಹ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ ಜನಪರ ಯೋಜನೆ ಸಹಾನುಭೂತಿ ಪಕ್ಷಾಂತರ ಹಾಗೂ ಅಸಮಾಧಾನಗಳು ಜಾರ್ಖಂಡ್ ನಲ್ಲಿ ಪ್ರಮುಖ ಚುನಾವಣಾ ವಿಷಯಗಳಾಗಿ ಕಾಣಿಸ್ಕೊಳ್ತಾ ಇದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಯಂ ಪವಿತ್ರ ಈಗಾಗಲೇ ಜಮ್ಮು ಕಾಶ್ಮೀರ ಹಾಗೂ ಹರಿಯಾಣ ವಿಧಾನಸಭೆ ಚುನಾವಣೆ ನಡೆದಿದ್ದು ಫಲಿತಾಂಶ ಕೂಡ ಬಂದಿದೆ ಸೊ ಇದೀಗ ಜಾರ್ಖಂಡ್ ಹಾಗೂ ಮಹಾರಾಷ್ಟ್ರದ ಪಾಳಿ ಮಹಾರಾಷ್ಟ್ರದ ಎರಡು ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ ಇಪ್ಪತ್ತಕ್ಕೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಮತ ಎಣಿಕೆ ಆಗುತ್ತೆ ಸೊ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕ್ಷೇತ್ರಗಳಿದ್ರು ಯಾವುದೇ ಅಡೆತಡೆ ಇಲ್ಲದೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಏನು ಜಾರ್ಖಂಡ್ನ ಎಂಬತ್ತೊಂದು ಸ್ಥಾನಗಳಿಗೆ ನವೆಂಬರ್ ಹದಿಮೂರು ನವೆಂಬರ್ ಇಪ್ಪತ್ತಕ್ಕೆ ಎರಡು ಹಂತದ ಚುನಾವಣೆ ನಡೆಯುತ್ತೆ ಸೊ ನವೆಂಬರ್ ಇಪ್ಪತ್ ಮೂರಕ್ಕೆ ಆಸ್ ಯೂಶಲ್ ಮತ ಎಣಿಕೆ ನಡೆಯಲಿದೆ ಸೊ ಮೊದಲ ಹಂತದಲ್ಲಿ ನವೆಂಬರ್ ಹದಿಮೂರಕ್ಕೆ ನಲವತ್ ಮೂರು ಸ್ಥಾನಗಳಿಗೆ ಮತದಾನ ನಡೆಯಲಿದೆ ಎರಡನೇ ಹಂತದಲ್ಲಿ ನವೆಂಬರ್ ಇಪ್ಪತ್ತಕ್ಕೆ ಮೂವತ್ತೆಂಟು ಸ್ಥಾನಗಳಿಗೆ ಮತದಾನ ನಡೆಯುತ್ತೆ ಚುನಾವಣಾ ಆಯೋಗದ ಪ್ರಕಾರ ಜಾರ್ಖಂಡ್ನಲ್ಲಿ ಒಟ್ಟು ಎರಡು ಕೋಟಿ ಐವತ್ತೈದು ಲಕ್ಷದ ಹದಿನೆಂಟು ಸಾವಿರದ ಆರ್ನೂರ ನಲವತ್ತೆರಡು ಮತದಾರರಿದ್ದಾರೆ ಇವರಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೈದು ಪುರುಷರು ಹಾಗೂ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಹತ್ತು ಮಹಿಳಾ ಮತದಾರರಿದ್ದಾರೆ ಜಾರ್ಖಂಡ್ ವಿಧಾನಸಭೆಯನ್ನು ಸಹ ಘೋಷಿಸಿದ ಚುನಾವಣಾ ಆಯೋಗದ ಕ್ರಮವನ್ನ ಇಂಡಿಯಾ ಮೈತ್ರಿಕೂಟ ಈ ಹಿಂದೆ ವಿರೋಧವನ್ನು ವ್ಯಕ್ತಪಡಿಸಿತು ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಕೊನೆಯವರೆಗೂ ರಾಜ್ಯ ವಿಧಾನಸಭೆಯ ಅಧಿಕಾರಾವಧಿ ಇದ್ರೂ ಕೂಡ ಚುನಾವಣಾ ಆಯೋಗ ದಿನಾಂಕವನ್ನ ಘೋಷಿಸಿದ ಕ್ರಮ ಆತುರದ ನಿರ್ಧಾರ ಅಂತ ಜೆಎಂಎಂ ಕಾಂಗ್ರೆಸ್ ಮತ್ತು ಸಿಪಿಐ ಟೀಕಿಸಿತು ಸೊ ಸಿಇ ಸಿ ಮತ್ತು ಇತರ ಪ್ರತಿನಿಧಿಗಳ ಜೊತೆಗೆ ಸಭೆ ನಡೆಸಿ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಮೂವತ್ತು ಮತ್ತು ಡಿಸೆಂಬರ್ ಇಪ್ಪತ್ತರ ನಡುವೆ ಐದು ಹಂತಗಳಲ್ಲಿ ಎಂಬತ್ತೊಂದು ವಿಧಾನಸಭಾ ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸಲಾಗಿತ್ತು ಸೊ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಘೋಷಣೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಎಂ ಎಂ ನೇತೃತ್ವದ ಮೈತ್ರಿಕೂಟ ಒಟ್ಟು ನಲವತ್ತೇಳು ಸ್ಥಾನಗಳೊಂದಿಗೆ ವಿಜಯಶಾಲಿಯಾಗಿತ್ತು ಕಾಂಗ್ರೆಸ್ ಹದಿನಾರು ಸ್ಥಾನಗಳನ್ನ ಮತ್ತು ರಾಷ್ಟ್ರೀಯ ಜನತಾ ದಳ ಒಂದು ಸ್ಥಾನವನ್ನ ಪಡ್ಕೊಂಡಿತ್ತು ಭಾರತೀಯ ಜನತಾ ಪಕ್ಷ ಕೇವಲ ಇಪ್ಪತ್ತೈದು ಸ್ಥಾನಗಳನ್ನ ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗಿತ್ತು ಸೊ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಮತ್ತು ಬಿಜೆಪಿ ನೇತೃತ್ವದ ಎನ್ ಡಿ ಎಲ್ಲಿ ಸೀಟು ಹಂಚಿಕೆಯ ಕಸರತ್ ನಡೀತಾ ಇದೆ ಆಡಳಿತ ರೂಢ ಇಂಡಿಯಾಕ್ಕಿಂತ ಎನ್ ಡಿ ಎ ಒಳಗೆ ಸೀಟು ಹಂಚಿಕೆ ಭಾರಿ ಬಿಕ್ಕಟ್ಟಾಗಿದೆ ಸೊ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟ್ ಬಿಟ್ಕೊಡೋಕೆ ಬಿಜೆಪಿ ಹಿಂದೇಟಾಗ್ತಾ ಇದೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಎನ್ ಡಿ ಎ ಒಳಗಿನ ಕಗ್ಗಂಟು ನಿವಾರಣೆಗೆ ಯತ್ನಿಸ್ತಾ ಇದ್ದಾರೆ ಜಾರ್ಖಂಡ್ನ ಒಟ್ಟು ಎಂಬತ್ತೊಂದು ಸ್ಥಾನಗಳಿಗೆ ಇಂಡಿಯಾ ಒಕ್ಕೂಟದ ಸೀಟು ಹಂಚಿಕೆ ಮೊದಲ ಸುತ್ತಿನ ಮಾತುಕತೆ ಮುಗಿದಿದೆ ಸೊ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂನ ನಲವತ್ತೊಂದು ಸ್ಥಾನಗಳು ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಪಕ್ಷಗಳು ನಾಲ್ಕು ಹಾಗೂ ಆರ್ ಜೆ ಡಿ ಏಳು ಸ್ಥಾನಗಳಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಇತ್ತ ಎನ್ ಡಿ ಎ ಒಳಗೆ ಬಿಜೆಪಿ ಅರವತ್ತೆಂಟರಲ್ಲಿ ಸ್ಪರ್ಧಿಸೋಕೆ ರೆಡಿಯಾಗಿದೆ ಆಗಿದೆ ಅಷ್ಟು ಸೀಟ್ಗಳಿಗಾಗಿ ಪಟ್ಟಿ ಹಿಡಿದಿದೆ ಜೊತೆಗೆ ತಮ್ಮ ಮೈತ್ರಿ ಪಕ್ಷಗಳಾದ ಸುದೇಶ್ ಮಹತೋ ಅವರ ಆಲ್ ಜಾರ್ಖಂಡ್ ವಿದ್ಯಾರ್ಥಿ ಒಕ್ಕೂಟ ಎ ಜೆ ಎಸ್ ಯು ಇದಕ್ಕೆ ಹತ್ತು ಕ್ಷೇತ್ರಗಳು ಜೆ ಡಿ ಎರಡು ಹಾಗೂ ಎಲ್ ಜೆ ಪಿಗೆ ಒಂದು ಕ್ಷೇತ್ರವನ್ನು ಬಿಟ್ಕೊಡೋದಾಗಿ ಬಿಜೆಪಿ ಹೇಳ್ಕೊಂಡಿದೆ ಎನ್ ಒಳಗಿನ ಸೀಟು ಹಂಚಿಕೆಯ ಬಿಕ್ಕಟ್ಟು ಬಗೆಹರಿದ್ರೆ ಈ ಬಾರಿ ಜಾರ್ಖಂಡ್ ನಲ್ಲಿ ಅಧಿಕಾರ ಹಿಡಿಯುವ ಭರವಸೆಯನ್ನು ಸಹ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ ಈ ಮೈತ್ರಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮುರಿದು ಬಿದ್ದಿತ್ತು ಎನ್ ಡಿಎ ಪಕ್ಷದೊಳಗಿನ ಹೊಂದಾಣಿಕೆ ಕೊರತೆಯಿಂದಾಗಿ ಬಿಜೆಪಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿ ಸ್ಪರ್ಧಿಸಿದ ಎಪ್ಪತ್ತೊಂಬತ್ತು ಸ್ಥಾನಗಳ ಪೈಕಿ ಕೇವಲ ಇಪ್ಪತ್ತೈದು ಸ್ಥಾನಗಳಲ್ಲಿ ಮಾತ್ರನೇ ಗೆಲುವನ್ನ ಸಾಧಿಸಿತು ಇನ್ನು ಎಜೆಎಸ್ ಯು ಐವತ್ ಸ್ಥಾನಗಳಲ್ಲಿ ಸ್ಪರ್ಧಿಸಿ ಒಂದು ಒಂದು ಕ್ಷೇತ್ರವನ್ನ ಗೆದ್ದಿರಲಿಲ್ಲ ಜೆ ಮತ್ತು ಎಲ್ ಜೆ ಪಿ ಯಾವುದೇ ಕ್ಷೇತ್ರದಲ್ಲಿಯೂ ಠೇವಣಿಯೂ ಸಹ ಉಳಿಸ್ಕೊಂಡಿರಲಿಲ್ಲ ಸೊ ಈ ಬಾರಿ ಮೈತ್ರಿಯಲ್ಲಿಯೇ ಚುನಾವಣೆ ಎದುರಿಸಬೇಕಾಗಿದೆ ಮತಗಳು ವಿಭಜನೆಯಾಗದಂತೆ ನೋಡ್ಕೊಳ್ಬೇಕು ಅಂತ ಬಿಜೆಪಿ ತಂತ್ರವನ್ನ ರೂಪಿಸ್ತಾ ಇದೆ ಸ್ಥಳೀಯ ಪಕ್ಷಗಳನ್ನ ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡು ಹೇಗಾದ್ರೂ ಅಧಿಕಾರ ಪಡಿಲೇಬೇಕು ಅಂತ ಹವಣಿಸ್ತಾ ಇದೆ ಆದ್ರೂ ಮೈತ್ರಿ ಪಕ್ಷಗಳಿಗೆ ಹೆಚ್ ಸೀಟ್ ಬಿಟ್ಕೊಡೋಕೆ ಹಿಂದೇಟಾಗ್ತಾ ಇದೆ ಬಿಜೆಪಿಯ ಯೋಜನೆಯಂತೆ ಯು ತನ್ನ ನೆಲೆಯಿರುವಂಥ ಕ್ಷೇತ್ರಗಳಾದ ಸಿಲ್ಲಿ ರಾಮ್ಘಾಟ್ ಮತ್ತು ಲೋಹರ್ಡ್ಗಾದಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಜೆಡಿಯು ತಮರ್ ಮತ್ತು ಜಮೈಪುರ್ ಪಶ್ಚಿಮದಲ್ಲಿ ಸ್ಪರ್ಧಿಸಿದ್ದು ಎಲ್ ಜೆ ಪಿ ಚತ್ರ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿದಿದೆ ಸೊ ಈ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಪ್ರತಿಸ್ಪರ್ಧಿಗಳು ಗಮನಾರ್ಹ ಪ್ರವೇಶವನ್ನು ಪಡೆದಿದ್ದು ಆ ಕ್ಷೇತ್ರಗಳನ್ನ ಮರಳಿ ಎನ್ ಡಿ ಎ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗತ್ತೆ ಅಂತ ಬಿಜೆಪಿ ಭಾವಿಸಿದೆ ಆದ್ರೆ ಜಾರ್ಖಂಡ್ ನಲ್ಲಿ ತನ್ನ ಹಳೆಯ ಮೈತ್ರಿ ಕೂಟವನ್ನು ಒಗ್ಗೂಡಿಸೋದೆ ಬಿಜೆಪಿಯ ಮೊದಲ ವಿಜಯ ಅಂತ ಹೇಳಲಾಗ್ತಾ ಇದೆ ಆಡಳಿತ ರೂಢ ಜೆ ಎಂ ನೇತೃತ್ವದ ಇಂಡಿಯಾ ಮೈತ್ರಿಯಿಂದ ಅಧಿಕಾರವನ್ನು ಮರಳಿ ಪಡೆಯೋಕೆ ಎನ್ ಡಿ ಎ ಒಗ್ಗೂಡಬೇಕಾಗಿದೆ ಈ ಏಕತೆಯ ಲಾಭವನ್ನ ಬಿಜೆಪಿ ಪಡೆಯಲಿದೆ ಈಗ ಇಂಡಿಯಾ ಒಕ್ಕೂಟ ಗಟ್ಟಿಯಾಗಿ ನಿಂತಿದೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನ ಜೈಲಿಗಟ್ಟಿದ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಕೊಡ್ಬಾರದು ಅನ್ನೋ ಶಪಥ ಮಾಡಿದೆ ಅದಕ್ಕಾಗಿ ಸೀಟು ಹಂಚಿಕೆಯು ಹೆಚ್ಚು ಕಗ್ಗಂಟಾಗದಂತೆ ಮೈತ್ರಿಯನ್ನ ಮುನ್ನಡೆಸೋಕೆ ಕಾಂಗ್ರೆಸ್ ಜೆಎಂಎಂ ಮುಂದಾಗಿದೆ ಅವರಿಂದ ಅಧಿಕಾರ ಕಿತ್ಕೊಳ್ಳೋದು ಬಿಜೆಪಿಗೆ ಸುಲಭದ ಮಾತಂತೂ ಅಲ್ಲ ಸೊ ಈ ನಡುವೆ ಹೇಮಂತ್ ಅವರು ಜೈಲಿನಲ್ಲಿದ್ದಾಗ ಜೆ ಎಂ ಎಂ ನಿಂದ ಮುಖ್ಯಮಂತ್ರಿ ಆಗಿದ್ದ ಚಂಪೈ ಸೊರೆನ್ ಅವರು ಜೆ ಎಂಎಂ ತೊರೆದು ಬಿಜೆಪಿ ಸೇರಿದ್ದಾರೆ ಅವರು ಕೇಸರಿಪಾಳ್ಯಕ್ಕೆ ಹೋಗಿರೋದು ಬಿಜೆಪಿಗೆ ಮತ್ತಷ್ಟು ಅವಕಾಶಗಳನ್ನು ಒದಗಿಸುತ್ತೆ ಅನ್ನೋ ಮಾತುಗಳು ಕೂಡ ಇದೆ ಆದರೆ ಅವರ ಸೇರ್ಪಡೆಯು ಬಿಜೆಪಿ ಬೆಂಬಲಿಗರಲ್ಲಿ ಅಸಮಾಧಾನವನ್ನು ಸಹ ಸೃಷ್ಟಿಸಿದೆ ಜೊತೆಗೆ ಬಿಜೆಪಿ ಧೋರಣೆಗಳು ಬುಡಕಟ್ಟು ಸಮುದಾಯಗಳ ವಿರುದ್ಧವಾಗಿದೆ ಅನ್ನೋ ಭಾವನೆ ಅಲ್ಲಿನ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ಟಿ ಜನರಲ್ಲಿ ಗಟ್ಟಿಯಾಗಿ ನೆಲೆಯೂರಿದೆ ಇದು ಬಿಜೆಪಿಗೆ ಮತ್ತಷ್ಟು ಹೊಡೆತವನ್ನ ಕೊಡುತ್ತೆ ಸೊ ಜಾರ್ಖಂಡ್ನಲ್ಲಿ ಎಂಬತ್ತೊಂದು ವಿಧಾನಸಭಾ ಸ್ಥಾನಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಎಸ್ಟಿ ಮೀಸಲು ಕ್ಷೇತ್ರಗಳು ಇಲ್ಲಿ ಬುಡಕಟ್ಟು ಸಮುದಾಯದ ಪ್ರಾಬಲ್ಯತೆ ಹೆಚ್ಚಾಗಿದೆ ಈ ಪೈಕಿ ಕೊಲ್ಗಾನ್ ಪ್ರದೇಶ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿ ಒಂದೇ ಒಂದು ಸ್ಥಾನವನ್ನ ಸಹ ಗೆಲ್ಲಿಕ್ಕಾಗಿರಲಿಲ್ಲ ಸೊ ಈ ಬಾರಿ ಚಂಪೈ ಸೊರೆನ್ ಅವರ ಪ್ರಭಾವದಿಂದ ಈ ಪ್ರದೇಶದಲ್ಲಿ ಬಿಜೆಪಿ ನೆಲೆ ಕಾಣೋಕೆ ಸಾಧ್ಯ ಆಗತ್ತೆ ಅಂತ ಕೇಸರಿ ಪಕ್ಷ ನಂಬಿದೆ ಇನ್ನು ಸಂತಾಲ್ ಪರಗಣದ ಹದಿನೆಂಟು ಕ್ಷೇತ್ರಗಳು ಕೂಡ ಬಿಜೆಪಿಗೆ ಸವಾಲಾಗಿದೆ ಇಲ್ಲಿ ಪ್ರಬಲವಾಗಿರುವಂತಹ ಬುಡಕಟ್ಟು ಮತ್ತು ಅಲ್ಪ ಸಂಖ್ಯಾತರ ಬೆಂಬಲದಿಂದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜೆಎಂಎಂ ಬರೋಬ್ಬರಿ ಹದಿನಾಲ್ಕು ಸ್ಥಾನಗಳನ್ನ ಗೆದ್ದುಕೊಂಡಿತು ಮುಸ್ಲಿಂ ವಿರೋಧಿ ಧೋರಣೆ ಹೊಂದಿರುವಂತಹ ಬಿಜೆಪಿ ಇಲ್ಲಿ ಹೆಚ್ಚು ಮತಗಳನ್ನ ಗಳಿಸೋಕೆ ಇಂದಿಗೂ ಸಹ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಬುಡಕಟ್ಟು ಮತಗಳನ್ನ ವಿಭಜಿಸಿ ಲಾಭ ಪಡೆಯೋಕೆ ಯತ್ನಿಸ್ತಾ ಇದೆ ಆದರೂ ಈ ತಂತ್ರ ಫಲಿಸೋದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಅಷ್ಟೇ ಇಲ್ಲ ಇನ್ನುಳಿದಂತೆ ಪಲಾಮು ನಾಗ್ಪುರ್ ಮತ್ತು ಧನ್ಬಾದ್ನಂತಹ ಪ್ರದೇಶಗಳಲ್ಲಿ ಬಿಜೆಪಿ ಉತ್ತಮ ನೆಲೆಯನ್ನು ಹೊಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿನ ಬಹುತೇಕ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿರುವಂತಹ ಜೆ ಎಂ ಜನರ ವಿಶ್ವಾಸವನ್ನ ಗಳಿಸಿದೆ ವೃದ್ಧಾಪ್ಯವೂ ಸೇರಿದಂತೆ ಎಲ್ಲಾ ಪಿಂಚಣಿ ಕಾರ್ಯಕ್ರಮಗಳನ್ನ ವಿಸ್ತರಿಸಿದೆ ಆಪ್ಕೆ ಅಧಿಕಾರ್ ಆಪ್ಕೆ ಸರ್ಕಾರ ಆಪ್ಕೆ ದ್ವಾರ್ ಅನ್ನೋ ಯೋಜನೆಯೊಂದಿಗೆ ಸರ್ಕಾರಿ ಸೇವೆಗಳನ್ನ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸೋ ಕೆಲಸ ಮಾಡಿದೆ ಸೊ ಮಯಾ ಸಮ್ಮಾನ್ ಯೋಜನೆಯಡಿ ಹಿಂದುಳಿದಂತ ಮಹಿಳೆಯರಿಗೆ ಒಂದು ಸಾವಿರ ಪ್ರೋತ್ಸಾಹ ಧನವನ್ನು ಸಹ ನೀಡ್ತಾ ಇದೆ ಈ ಮೊತ್ತವನ್ನ ಮುಂದಿನ ಡಿಸೆಂಬರ್ನಲ್ಲಿ ಎರಡೂವರೆ ಸಾವಿರ ರೂಪಾಯಿಗೆ ಹೆಚ್ಚುವುದಾಗಿ ಭರವಸೆ ನೀಡಿದೆ ಇದೆಲ್ಲವೂ ಇಂಡಿಯಾ ಮೈತ್ರಿಕೂಟದತ್ತ ಜನರ ಒಲವನ್ನ ಸೆಳಿತಾ ಇದೆ ಇಂಡಿಯಾ ಮೈತ್ರಿಕೂಟದ ಈ ನಿರೂಪಣೆ ಕಾರ್ಯ ಯೋಜನೆಗಳನ್ನ ಎದುರಿಸೋಕೆ ಬಿಜೆಪಿ ಹೆಣ್ಗಾಡ್ತಾ ಇದೆ ಅಷ್ಟೇ ಅಲ್ಲ ಈ ವರ್ಷದ ಆರಂಭದಲ್ಲಿ ಸೊರೆನ್ ಅವರ ಬಂಧನ ಜೆಎಂಎಂ ಪರವಾಗಿ ಸಹಾನುಭೂತಿಯ ಅಲೆಯನ್ನು ಹುಟ್ಟಾಕಿದೆ ಇದೇ ಸಹಾನುಭೂತಿಯ ಅಲೆಯಲ್ಲಿ ಎಲ್ಲಾ ಐದು ಎಸ್ಟಿ ಮೀಸಲು ಲೋಕಸಭಾ ಕ್ಷೇತ್ರಗಳನ್ನ ಇಂಡಿಯಾ ಬಣ ಗೆದ್ಕೊಂಡಿದೆ ಇದೇ ನಿರೂಪಣೆಯು ವಿಧಾನಸಭಾ ಚುನಾವಣೆಯಲ್ಲೂ ಸಹ ಮುಂದುವರಿಯಲಿದೆ ಸೊರೇನ್ ಅವರ ಜನಪ್ರಿಯತೆ ಮತ್ತು ಅವರ ಪರವಾದ ಸಹಾನುಭೂತಿಯನ್ನು ಎದುರಿಸೋಕೆ ಬಿಜೆಪಿ ಹೊಸ ಮಾರ್ಗವನ್ನು ಹುಡುಕ್ಬೇಕಾಗಿದೆ ಈ ತಂತ್ರದಲ್ಲಿ ಹೇಮಂತ್ ಸೊರೆನ್ ಅವರ ಸೊಸೆ ಸೀತಾ ಸೊರೆನ್ ಮತ್ತು ಚಂಪೈ ಸೊರೆನ್ ಅವರ ಬಿಜೆಪಿ ಸೇರಿರೋದು ಜೆಎಂಎಂ ವಿರುದ್ಧದ ಪ್ರಚಾರಕ್ಕೆ ಬಿಜೆಪಿಗೆ ಶಕ್ತಿ ನೀಡುತ್ತೆ ಸೊ ಸೀತಾ ಸೊರೆನ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಸೋತಿದ್ದಾರೆ ಆದ್ರೂ ಕೂಡ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಜೆಎಂಎಂಗೆ ಹೋಗಬಹುದಾದ ಮತಗಳನ್ನು ವಿಭಜಿಸ್ತಾರೆ ಅನ್ನು ವಿಶ್ವ ಬಿಜೆಪಿಯಲ್ಲಿದೆ ಜನಪರ ಯೋಜನೆ ಸಹಾನುಭೂತಿ ಪಕ್ಷಾಂತರ ಹಾಗೂ ಅಸಮಾಧಾನಗಳು ಜಾರ್ಖಂಡ್ ನಲ್ಲಿ ಪ್ರಮುಖ ಚುನಾವಣಾ ವಿಷಯಗಳಾಗಿ ಕಾಣಿಸ್ಕೊಳ್ತಾ ಇದೆ ಎನ್ ಮತ್ತು ಇಂಡಿಯಾ ಮೈತ್ರಿಕೂಟಗಳ ನಡುವೆ ಈ ಬಾರಿ ಭಾರಿ ಪೈಪೋಟಿ ನಡೆಯಲಿದೆ ಅನ್ನೋದು ಕೂಡ ಕಂಡು ಬರ್ತಾ ಇದೆ ಹೀಗಾಗಿ ಎರಡೂ ಮೈತ್ರಿ ಕೂಟಗಳು ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸೋಕೆ ಕಾರ್ಯತಂತ್ರವನ್ನ ಹೆಣಿತಾ ಇದೆ ಬಿಜೆಪಿಯು ಆಂತರಿಕ ಬಿರುಕುಗಳನ್ನ ಶಮನ ಮಾಡೋದು ಹಾಗೂ ಆಡಳಿತ ಪಕ್ಷಗಳ ವಿರುದ್ಧ ಜನಾಭಿಪ್ರಾಯ ರೂಪಿಸೋಕೆ ಮುಂದಾಗಿದೆ ಆದರೆ ಈ ರಾಜಕಾರಣದಲ್ಲಿ ಬಿಜೆಪಿ ಕುಟುಂಬ ರಾಜಕಾರಣ ಚೆನ್ನಾಗಿ ಮಾಡಿಕೊಂಡು ಬಂದಿದೆ ಈಗಲೂ ಕೂಡ ಬಿಜೆಪಿಯ ಕುಟುಂಬ ರಾಜಕಾರಣ ಕಂಟಿನ್ಯೂ ಆಗಿದೆ ಬಿಜೆಪಿ ಬಿಡುಗಡೆ ಮಾಡಿದ ಮೊದಲ ಪಟ್ಟಿಯಲ್ಲಿ ಜಾರ್ಖಂಡ್ ನ ಸಿಎಂ ಹೇಮಂತ್ ಸೋರೆನ್ ಅವರಿಗೆ ಒಂದ್ ಕಾಲದಲ್ಲಿ ಆಪ್ತರಾಗಿದ್ದಂತ ಬಾಬುಲಾಲ್ ಮರಾಂಡಿ ಹಾಗೂ ಚಂಪೈ ಸೋರೆನ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಈ ಇಬ್ರು ನಾಯಕರು ಕೂಡ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷವನ್ನು ತೊರೆದು ಆಗಸ್ಟ್ ನಲ್ಲಿ ಬಿಜೆಪಿಯನ್ನ ಸೇರ್ಪಡೆ ಆಗಿದ್ರು ಬಿಜೆಪಿಯ ಈ ಪಟ್ಟಿಯಲ್ಲಿ ಚಂಪೈ ಸೊರೆನ್ ಅವರ ಮಗ ಮತ್ತು ಹೇಮಂತ್ ಸೊರೆನ್ ಅವರ ಅತ್ತಿಗೆ ಸೀತಾ ಸೊರೆನ್ ಕೂಡ ಇದ್ದಾರೆ ಜಾರ್ಖಂಡ್ ಬಿಜೆಪಿ ಅಧ್ಯಕ್ಷರಾದಂತಹ ಮರಾಂಡಿ ಅವರು ಧನ್ವರ್ನಿಂದ ಸ್ಪರ್ಧಿಸಿದ್ರೆ ಚಂಪೈ ಸೊರೆನ್ ಅವರ ಮಗ ಬಾಬುಲಾಲ್ ಸೊರೆನ್ ಕ್ರಮವಾಗಿ ಸಾರೇಕೆಲ್ಲಾ ಮತ್ತು ಘಟ್ಶಿಲ್ಯಾದಲ್ಲಿ ಸ್ಪರ್ಧಿಸುತ್ತಾರೆ ಸೊ ಸೀತಾ ಸೊರೆನ್ ಜಮ್ತಾರಾದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಮಾಜಿ ಕೇಂದ್ರ ಸಚಿವ ಅರ್ಜುನ್ ಮುಂಡಾ ಅವರ ಪತ್ನಿ ಮೀರಾ ಮುಂಡಾ ಅವರು ಪೋಟ್ಕಾದಿಂದ ನಾಮ ನಿರ್ದೇಶನಗೊಂಡಿದ್ದಾರೆ ಜಾರ್ಖಂಡ್ನ ಮಾಜಿ ಮುಖ್ಯಮಂತ್ರಿ ಮತ್ತು ಒರಿಸ್ಸಾ ರಾಜ್ಯಪಾಲ ರಘುವರ್ ದಾಸ್ ಅವರ ಸೊಸೆ ಪೂರ್ಣಿಮಾ ದಾಸ್ ಸಾಹು ಅವರಿಗೆ ಜಮ್ಷೆಡ್ಪುರ್ ಪೂರ್ವ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ಇದಿಷ್ಟು ಸದ್ಯಕ್ಕಿರುವಂತಹ ಎಲೆಕ್ಷನ್ ಮಾಹಿತಿಗಳು ಸೊ ಬಿಜೆಪಿ ಕುಟುಂಬ ರಾಜಕಾರಣ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಹೇಳಿಕೊಂಡೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕುಟುಂಬ ರಾಜಕಾರಣಿಗಳಿಗೆ ಟಿಕೆಟ್ ಕೊಟ್ಟಿದೆ ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಹೆಚ್ಚಿನ ಮಾಹಿತಿ ತಿಳಿಯೋಕೆ ಈ ದಿನ ಡಾಟ್ ಕಾಮನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಬೇಡಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ